ಹನ್ನೆರಡನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನೀವು ನೋಡುವಾಗ ಐದು ಆರನೇ ವಾಕ್ಯ ನೀವು ನೋಡುವಾಗ ಇವನು ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಅಲ್ಲೆಲ್ಲೂಯ್ಯ. ಇಲ್ಲಿವರೆಗೂ ಇವನು ಹೊರಗಡೆ ಇದ್ದಾಗ ದೇವರು ನಮ್ಮ ಮಹಿಮೆ ಪಡಿಸ್ತಾ ಇದನು. ಇವನು ಬೆಳಿಗ್ಗೆ ಬರುವವರಿಗೆಲ್ಲರಿಗೂ ಬಿಡುಗಡೆ ಆಗ್ತಾ ಇದ್ರು. ಇವನ ನೆರಳು ಯಾರ ಮೇಲೆ ಬೀಳ್ತಾ ಇತ್ತು? ಇವನ ನೆರಳು ಬೀಳೋ ಜಾಗದಲ್ಲಿ ಕೂಡ ಅದ್ಭುತಗಳು ನಡೀತಾ ಇತ್ತು. ಕುಂಟ್ರು 40 ವರ್ಷ ಕುಂಟ ಎದ್ದು ಕುಣಿದು ಜಿಗಿದು ಇವನು ನಡೆದು ಹೋಗ್ತಾ ಇದ್ದಾನೆ. ಅದ್ಭುತಗಳು ನಡೀತಾ ಇದೆ. ಒಂದೇ ಪ್ರಸಂಗದಲ್ಲಿ 3000 ಜನಗಳು ದೇವರ ಆಶೀರ್ವಾದಗಳನ್ನ ಹೊಂದ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡೋದಾದರೆ ಇವನ ಸೆರೆ ಮನೆಯಲ್ಲಿದ್ದಾನೆ. ದೇವರಿಗಾಗಿ ಯಾರಾದರೂ ಸೇವೆ ಮಾಡೋರು, ಸೇವೆಗೆ ಒಪ್ಪಿಸಿಕೊಟ್ಟವರು, ಹೋರಾಟಗಳು ಬರೋದಾದರೆ ಸೇವೆಗೆ ವಿರುದ್ಧವಾಗಿ ಹೋರಾಟಗಳು ಬರುತ್ತೆ, ರೋಗಗಳು ಬರುತ್ತೆ, ಬಾಧೆಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಬರೋದಿಲ್ಲ ಅಂತ ಎಲ್ಲೂ ಹೇಳಲಿಲ್ಲ. ಅಲ್ಲೆಲ್ಲೂಯ. ಇವನು ಸೆರೆಮನೆಯಲ್ಲಿರುವಾಗ ನೀವು 7ನೇ ವಾಕ್ಯವನ್ನು ನೀವು ನೋಡುವುದಾದರೆ ಈ ಪೇತ್ರನನ್ನು ಬಿಡಿಸುವುದಕ್ಕಾಗಿ ಸೆರೆಮನೆಯಲ್ಲಿ ದೂತನು ಇಳಿದು ಬರುತ್ತಾ ಇದ್ದಾನೆ. ಯಾರಾದರೂ ಕರ್ತನಿಗಾಗಿ ಕಷ್ಟಪಡುವವರು, ಯಾರಾದರೂ ಸೇವೆಗಾಗಿ ಕರೆಯಲ್ಪಟ್ಟು ಕಷ್ಟಪಡುತ್ತಾ ಇರುವವರು, ಅಯ್ಯೋ ಸೇವೆ ಮಾಡಿ ನಾನು ಕಷ್ಟಪಡುತ್ತಾ ಇದ್ದೇನೆ, ಈ ಸೇವೆಯಲ್ಲಿ ನನಗೆ ಕಷ್ಟಗಳಿದೆ, ಈ ಸೇವೆಯಲ್ಲಿ ಸಮಸ್ಯೆ ಇದೆ, ಅಯ್ಯೋ ಮರಣಕರವಾದ ಹೋರಾಟಗಳಿದೆ, ರೋಗ ನಮ್ಮನ್ನು ಬಾಧಿಸುತ್ತಾ ಇದೆ, ಕಷ್ಟ ನಮ್ಮನ್ನು ಬಾಧಿಸುತ್ತಾ ಇದೆ, ಭಯಪಡಬೇಡಿ. ನೀವಿರುವ ಸ್ಥಳದಲ್ಲಿ ದೂತನು ಇಳಿದು ಬರುತ್ತಾನೆ. ನಿಮ್ಮನ್ನು ರಕ್ಷಿಸುವುದಕ್ಕಾಗಿ, ನಿಮ್ಮನ್ನು ಬಿಡಿಸುವುದಕ್ಕಾಗಿ, ನಿಮ್ಮನ್ನು ತಪ್ಪಿಸುವುದಕ್ಕಾಗಿ, ನಿಮ್ಮನ್ನು ಕಾಯುವುದಕ್ಕಾಗಿ ಏ ದೇವರು ತನ್ನ ದೂತನನ್ನು, ಯೇಸ್, ನೀವು ಸೆರೆಯ ಅವಸ್ಥೆಯಲ್ಲಿರುವಾಗಲೇ ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವ ದೂತನು ಇಳಿದು ಬರುತ್ತಾನೆ. ಇಸ್ರಾಯೇಲರಿಗೆ ವಾಗ್ದಾನಗಳು ನೆರವೇರಿಸುವುದಕ್ಕಾಗಿ ದೇವರು ಸೇವಕನನ್ನು ಕಳುಹಿಸಿದನು. ಅಲ್ಲೆಲ್ಲೂಯ. ಯೋಬನ ನಂಬಿಕೆಗೆ ವಿರುದ್ಧವಾಗಿ ಬಂದಂತ ಯೇಸು ಶೋಧನೆಗಳಿಂದ ಯೇಸು ದೇವರು ಅವನ ಶೋಧನೆಗಳಿಂದ ಬಿಡಿಸಿದನು. ಮೂರನೇದು ಸೇವಕನಿಗಾಗಿ ದೇವ ದೂತನಿಳಿದು ಬಂದಿದ್ದ.